श्रीमान्वेङ्कटनाथार्यकवितार्चिककेसरी वेदान्ताचार्यवर्योमे सन्निधत्तां सदा निगमान्तमहाशिकर दयाशतक अनुवन्तः स्तोत्र अर्थानुसन्धानी मूवत्मूरनय श्लोक फलवितरणदक्षं पक्षपातानभिज्ञं रगुणमनुविधेयं प्राप्य पद्मासहायं ಮಹತಿ ಗುಣಸಮಾಜೇಮ ಅನುಪೂರ್ವ ದಯೇ ತ್ವ ಪ್ರತಿವದಸಿ ಯಥಾರ್ಹಂ ಪಾತ್ಮನಾಂ ಮಾಮಕ ದಯೇ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಯೇ ಫಲವಿತರಣ ದಕ್ಷಂ ಫಲವಿತರಣ ದಕ್ಷಂ ರೂಪವಾದ ಫಲ ಕರ್ಮಗಳಿಗೆ ಆಯಾ ಫಲಗಳನ್ನು ಕೊಡುವುದರಲ್ಲಿ ಭಾಳ ದಕ್ಷನಾದವನು ಚತುರನಾದವನು ಪಕ್ಷಪಾತ ಅನಭಿಜ್ಞಂ ಅವನಿಗೆ ಪಕ್ಷಪಾತವೆಂಬುದು ತಿಳಿಯದು ಸ್ವಲ್ಪವು ಪ್ರಗುಣಂ ಪ್ರಕೃಷ್ಟವಾದ ಗುಣಗಳು ಜ್ಞಾನ ಶಕ್ತಿ ಮೊದಲಾದ ಗುಣಗಳನ್ನು ಉಳ್ಳವನು ಅನುವಿಧೇಯಂ ಎಲ್ಲರಿಂದಲೂ ಅವನು ಅನುಸರಿಸಲು ಬಹಳ ಸುಲಭವ ಸುಲಭನಾದವನು ಪದ್ಮಾಸಹಾಯಂ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ ಅವನನ್ನು ಪ್ರಾಪ್ಯ ಅವನನ್ನು ಹೊಂದಿ ಮಹತಿ ಗುಣ ಸಮಾಜೇ ದೊಡ್ಡದಾದ ಮಹತ್ತಾದ ಒಂದು ಜ್ಞಾನ ಶಕ್ತಿ ಮೊದಲಾದ ಗುಣಗಳೆಲ್ಲ ಇರುವಂತಹ ಒಂದು ಸಮಾಜದಲ್ಲಿ ಸಮೂಹದಲ್ಲಿ ತ್ವಂ ನೀನು ಮಾನಪೂರ್ವಂ ಅಂದರೆ ಪ್ರಮಾಣ ಪುರಸ್ಸರವಾಗಿ ಮಾಮಕಾನಾಂ ಪಾಪನಾಮ್ ನನ್ನ ಪಾಪಗಳನ್ನೆಲ್ಲ ಅದರ ವಿಚಾರದಲ್ಲಿ ಯಥಾರ್ಹಂ ಪ್ರತಿವದಿಸಿ ತಕ್ಕ ರೀತಿಯಲ್ಲಿ ಪ್ರತಿವಾದವನ್ನು ನೀನು ಮಾಡ್ತೀಯ ನಮ್ಮ ಪರವಾಗಿ ಅಂತ ಇಲ್ಲಿ ಒಂದು ಅದ್ಭುತವಾದ ಸ್ತೋತ್ರ ಸ್ವಾಮಿ ದೇಶಗನ್ ಇಲ್ಲಿ ಒಂದು ದೊಡ್ಡ ಒಂದು ಕೋರ್ಟ್ ಸೀನನ್ನು ನಮಗೆ ತೋರಿಸ್ತಾರೆ ನ್ಯಾಯಸಭೆ ಅದರಲ್ಲಿ ವಿಚಾರಣೆ ನಡೀತಾ ಇದೆ ಅದರಲ್ಲಿ ಅಪರಾಧ ಚಕ್ರವರ್ತಿಯಾದವನಿಗೆ ದಂಡನೆ ಕೊಡಬೇಕೇ ಇಲ್ಲವೇ ಅಂತ ನಿರ್ಣಯ ನಾವು ಚೇತನನು ಅಪರಾಧ ಚಕ್ರವರ್ತಿ ಅವನು ಇವಾಗ ವಿಚಾರಣೆಗೆ ನಿಂತಿದ್ದಾನೆ ಅವನನ್ನು ದಂಡಿಸಲೇಬೇಕು ಅಂತ ವಾದ ಮಾಡೋಕ್ಕೆ ಅನೇಕ ಮಹಿಮಾನ್ವಿತರು ಸಭೆಗೆ ಆಗಮಿಸಿದಾರಂತೆ ದಯಾದೇವಿ ಮಾತ್ರ ಚೇತನನ ಪಕ್ಷವನ್ನು ವಹಿಸಿ ವಾದ ಮಾಡಲು ಒಪ್ಪಿಕೊಂಡಿದ್ದಾಳೆ ನಮಗೆ ಲಾಯರು ದಯಾದೇವಿ ಅಂತ ಸಭಾಧ್ಯಕ್ಷರು ಯಾರು ಅಂದರೆ ನ್ಯಾಯಾಧಿಪತಿ ಯಾರು ಅಂದರೆ ಅತ್ಯಂತ ಸಮರ್ಥನಾದ ಸರ್ವಜ್ಞನಾದ ಸಕಲ ಗುಣಶಾಲಿಯಾದ ನಿರ್ಭಯನಾದ ಪಕ್ಷಪಾತವನ್ನು ಸ್ವಲ್ಪವೂ ತಿಳಿಯದಂತಹ ಸರ್ವೇಶ್ವರನಾದ ಶ್ರೀನಿವಾಸನೇ ನ್ಯಾಯಾಧಿಪತಿ ಅವನು ಎಲ್ಲರನ್ನೂ ಶಾಸನ ಮಾಡುವಂತಹ ಸರ್ವೇಶ್ವರ ಅಂತ ಶ್ರುತಿ ಕೊಂಡಾಡುತ್ತೆ ಶಾಸ್ತ ಜನಾನ್ ಅದು ಸರ್ವಾತ್ಮ ಶಾಸ್ತ ಜನಾನೇತ ಪ್ರಶಾಸನೇಗಾಗಿ ಅವನಪ್ಪ ಒಂದು ಪ್ರಕೃಷ್ಟವಾದ ಶಾಸನದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಡೆಯಲ್ಲಿ ಒಂದು ದೊಡ್ಡ ಆಶ್ಚರ್ಯ ನಡೆಯುತ್ತೆ ಈ ಸಭೆಯಲ್ಲಿ ಏನು ಅಂದರೆ ದಯಾದೇವಿ ಹೇಗೆ ವಾದ ಮಾಡಿದಳು ಅಂದರೆ ಅಪರಾಧ ಚಕ್ರೀವರ್ತನ ಯಾವ ದಂಡನೆಯೂ ಇಲ್ಲದೆ ಬಿಟ್ಟುಬಿಡ್ತಾರೆ ಇದೆಂತಹ ಆಶ್ಚರ್ಯ ಅಂತಾರೆ ಸ್ವಾಮಿ ದೇಶಿಗನ್ ಹೀಗೆ ಒಂದು ಸುಂದರವಾದ ಕಲ್ಪನೆಯಿಂದ ದಯಾದೇವಿ ನಮ್ಮ ಪಾಪಗಳನ್ನು ಹೇಗೆ ನಿವರ್ತಿಸುತ್ತಾಳೆ ಎನ್ನುವ ಒಂದು ಬಗೆಯನ್ನು ಅತ್ಯದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್ ಈ ಶ್ಲೋಕದಲ್ಲಿ ಫಲ ವಿತರಣ ದಕ್ಷಂ ಅಪರಾಧಿ ಅನೇಕ ಪಾಪಕರ್ಮಗಳನ್ನು ಮಾಡಿದ್ದಾನೆ ಈ ಅನ್ನುವನು ಆ ಕರ್ಮಗಳ ಫಲವನ್ನು ಅನುಭವಿಸದೇ ಇದ್ದರೆ ಅದು ಕಳೆಯೋದಿಲ್ಲ ಅದನ್ನು ಶಾಸ್ತ್ರಗಳು ಹೇಳುತ್ತೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ನಾ ಅಭುಕ್ತಂ ಕರ್ಮ ಕ್ಷೀಯತೆ ಕಲ್ಪಕೋಟಿ ಶತೈರಪಿ ಅಷ್ಟು ಕಲ್ಪಕೋಟಿಗಳು ನೂರಾರು ಕೋಟಿ ಕಲ್ಪಗಳಾದರೂ ಕೂಡ ಕರ್ಮಗಳನ್ನು ಅನುಭವಿಸಿಯೇ ತೀರಿಸಬೇಕು ಅಂತ ಪ್ರಸಿದ್ಧವಾದ ಸೂಕ್ತಿ ಆದ್ದರಿಂದ ಚೇತನ ಕರ್ಮಫಲವನ್ನು ಅನುಭವಿಸಲೇಬೇಕಾಗಿದೆ ಇದಕ್ಕೆ ಸಭಾಧ್ಯಕ್ಷನಾದ ಶ್ರೀನಿವಾಸನಿಗೆ ಯಾವ ಸಾಕ್ಷಿಯ ಅವಶ್ಯಕತೆಯೂ ಇಲ್ಲವಂತೆ ಯಾಕೆ ಅಂದರೆ ಅವನು ಸರ್ವಸಾಕ್ಷಿ ಸರ್ವಜ್ಞ ಎಲ್ಲವನ್ನೂ ಪ್ರತ್ಯಕ್ಷರಿಂದ ತಾನೇ ತಿಳೀತಾನೆ ಯಾವ ಯೋ ವೇತಿ ಯುಗಪತ್ ಸರ್ವಂ ಪ್ರತ್ಯಕ್ಷೇಣ ಸದಾ ಸ್ವತಃ ಅಂತ ಅಳವಂದಾರ್ ಹೇಳಿದರು ಎಲ್ಲವನ್ನು ಪೂರ್ಣವಾಗಿ ತಾನೇ ನೇರವಾಗಿ ತಿಳಿಯೋವನು ಅಂತ ಹೇಳಿಬಿಟ್ಟು ಆದ್ದರಿಂದ ಅವನು ಫಲವಿತರಣ ದಕ್ಷ ಪಕ್ಷಪಾತ ಅನಭಿಜ್ಞಂ ನಿಷ್ಪಕ್ಷಪಾತಿ ಅವನು ಅವನು ಹೇಳಿದ ಭಗವಾನೇ ಹೇಳಿದಾನೆ ಸಮೋಹಂ ಸರ್ವಭೂತೇಶು ಅಂತ ಹೇಳಿಬಿಟ್ಟ ಅದರಿಂದ ಸರ್ವಸಮನಾದವನು ಸರ್ವಸಮಾಶ್ರಯಣೀಯನೂ ಆಗಿದಾನವನು ಅವನು ದಾನವಾನಾಂಚ ಸಾಮಾನ್ಯ ಮಧಿಸೈವತಂ ರಿಪೂಣಾಮಿ ವತ್ಸಲಹ ಹೀಗೆಲ್ಲ ಕೊಂಡಾಡಿದ್ದಾರೆ ಆ ಭಗವಂತನೇ ಹೇಳಿದ ಎದಿವ ರಾವಣಸ್ವಯಂ ಅಂತ ಹೇಳಿದ ವಿಭೀಷಣನ್ನ ಶರಣಾಗತಿಯಲ್ಲಿ ವಿಭೀಷಣ ಇಲ್ಲ ಇಲ್ಲ ವಿಭೀಷಣ ಅಲ್ಲ ರಾವಣ ಬಂದಿದ್ದಾನೆ ಅಂದರೆ ಆ ರಾವಣನನ್ನೇ ಕರ್ಕೊಂಡು ಬಾ ಅವನಿಗೂ ನಾನು ಅಭಯ ಕೊಟ್ಟಿದ್ದೀನಿ ಅಂತ ಶ್ರೀರಾಮ ಹೇಗೆ ಹೇಳಿದನು ಹಾಗೆ ಪಕ್ಷಪಾತ ಅನಭಿಜ್ಞ ಅವನು ಪ್ರಗುಣ ಮನು ವಿಧೇಯ್ ಅವನು ದಂಡಿಸುವುದರಲ್ಲೂ ಹಾಗೆಯೇ ರಕ್ಷಿಸುವುದರಲ್ಲೂ ಹಾಗೆಯೇ ಪಕ್ಷಪಾತ ಅನಭಿಜ್ಞ ಪ್ರಗುಣ ಮನುವಿಧೇಯಂ ಅವನು ಪ್ರಕೃಷ್ಠವಾದ ಜ್ಞಾನ ಶಕ್ತಿ ಮೊದಲಾದ ಅನಂತವಾದ ಕಲ್ಯಾಣ ಗುಣಗಳಿಗೆ ಆಕರನಾಗಿದ್ದಾನೆ ಆದರೂ ಅನುಸರಿಸಲು ಬಹಳ ಸುಲಭನಂತೆ ಇದರಿಂದ ನಮಗೆ ಸ್ವಲ್ಪ ಆಶ್ವಾಸನೆ ಸಿಗುತ್ತೆ ಪದ್ಮಾಸಹಾಯಂ ಇದುವೇ ನಮಗೆ ಆಶಾದಾಯಕವಾಗಿರುವುದು ತಾಯಿಯ ಸಮ್ಮತಿ ಇಲ್ಲದೆ ಅವನು ಏನನ್ನೂ ಮಾಡೋದಿಲ್ಲವಂತೆ ಅವಳ ಸಹಾಯದಿಂದಲೇ ಎಲ್ಲ ಕಾರ್ಯಗಳನ್ನು ನಿರ್ಣಯಗಳನ್ನು ಅವನು ಕೈಗೊಳ್ತಾನೆ ಅಂತ ಸ್ವಾಮಿ ದೇಶಗಿನಲ್ಲಿ ಹೇಳ್ತಾರೆ ನಮಗೆ ಯಾವುದು ಆಶಾದಾಯಕ ಅಂತಹ ಸಭೆಯಲ್ಲಿ ಪ್ರಾಪ್ಯ ಈ ಲೋಕಮಾತೆಯಾದ ಶ್ರೀದೇವಿಯು ಆಶ್ರಿತರ ರಕ್ಷಣೆಗಾಗಿ ಅವಳು ಬಂದಿದ್ದಾಳಲ್ಲಿ ದೊಡ್ಡದಾದ ಸಭೆ ಎಲ್ಲ ಪ್ರಕೃಷ್ಟವಾದ ಗುಣಗಳಿಂದ ತುಂಬಿದ ಸಭೆ ನಮ್ಮ ಪರವಾಗಿ ಸಹಾಯ ಮಾಡಲು ಅವಳು ಕೃಪೆ ಮಾಡಿ ಅಲ್ಲಿ ಆಗಮಿಸಿದ್ದಾಳೆ ದಯಾದೇವಿ ನಮಗೆ ಲಾಯರ್ ಆಗಿದ್ದಾರೆ ದಿ ಶ್ರೀದೇವಿಯೇ ಸಹಾಯಕ್ಕೆ ನಿಂತಿರಲು ಮತ್ತು ನಮಗೆ ಗೆಲುವು ನಿಶ್ಚಯ ತಾನೇ ಅನ್ನೋದು ನಮ್ಮ ಸ್ವಾಮಿದೇಶಿಗನ್ ಹೇಳ್ತಾರೆ ಇಲ್ಲಿ ಮಹತಿ ಗುಣ ಸಮಾಧಿ ಎಲ್ಲ ಗುಣಗಳು ದಂಡನೆ ಮಾಡಬೇಕು ಅಂತ ವಾದ ಮಾಡ್ತಾಯಿವಿಯಂತೆ ಅಲ್ಲಿ ಮಾನಪೂರ್ವಂ ದಯೇತ್ವ ಪ್ರತಿವದಿಸಿ ಯಥಾರ್ಹಂ ಪಾಪನಾಂ ಮಾಮಕಾನಾಂ ಸುಮ್ಮನೆ ತರ್ಕ ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು ಯಾವಾಗಲೂ ಪ್ರಮಾಣಕ್ಕೆ ಅನುಗುಣವಾದ ತರ್ಕವಿರಬೇಕು ಇಲ್ಲದೆ ಹೋದರೆ ಅದು ಕುತರ್ಕವಾಗುತ್ತೆ ಆದ್ದರಿಂದ ದಯಾದೇವಿ ಇಲ್ಲಿ ಸತ್ ತರ್ಕವನ್ನು ಪ್ರಮಾಣಪೂರ್ವಕವಾಗಿ ವಾದ ಮಾಡೋದು ಅದರಿಂದ ಮಾನಪೂರ್ವಂ ಸ್ವಾಮಿ ಹೇಳೋದು ದೇವಶಿಕನ್ ಅಂತಹ ಸಭೆಯಲ್ಲಿ ದಯಾದೇವಿ ನೀನು ಪ್ರಮಾಣಪೂರ್ವಕವಾಗಿ ನ್ಯಾಯಾನುಸಾರವಾಗಿ ಯುಕ್ತಿಯಗಳನ್ನು ಪ್ರಯೋಗಿಸಿ ನಮ್ಮ ಪಕ್ಷದಲ್ಲಿ ಪ್ರತಿವಾದ ಮಾಡ್ತೀಯ ನಮ್ಮ ಪಾಪಗಳನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೇಬಾರದು ಅಂತ ಭಗವಂತನ ಭಗವಂತನನ್ನು ಆಶ್ರಯಿಸಿದವರ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅನ್ನುವಂತಹ ಪ್ರಮಾಣಗಳನ್ನೆಲ್ಲ ಮುಂದಿಟ್ಟು ಈ ಚೇತನನಿಗೆ ಮೋಕ್ಷವನ್ನೇ ಕೊಡಬೇಕು ಅಂತ ದಯಾದೇವಿ ವಾದ ಮಾಡಿ ಅದಕ್ಕೆ ಭಗವಂತ ಯಾವುದು ಸೂಕ್ತವಾದ ಉತ್ತರವನ್ನು ಕೊಡುವುದಕ್ಕೆ ಆಗಲಿಲ್ಲವಂತೆ ನಮಗೆ ಜಯಾನೇ ಸಿಕ್ಕಿಬಿಡ್ತು ನಾವು ಜಯಿಸಿಬಿಟ್ವಿ ಅದರಲ್ಲಿ ದಯಾದೇವಿಯ ಒಂದು ಕೃಪೆಯಿಂದ ನಮಗೆ ಜಯ ಸಿಕ್ಕಿಬಿಡ್ತು ಅಂತ ಹೇಳಿ ಹೀಗೆ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಬಂಧನದಿಂದ ಬಿಡಿಸ್ತೀಯ ನೀನು ದಯಾದೇವಿಯೇ ಅಂತ ದಯಾಪ್ರಭಾವವನ್ನು ಅತಿಶಯವಾಗಿ ಇಲ್ಲಿ ಸ್ತೋತ್ರ ಮಾಡ್ತಿದ್ದಾರೆ ಸ್ವಾಮಿ ದೇಶಗನ್ ಫಲವಿತರಣ ದಕ್ಷಂ ಪಕ್ಷಪಾತ ಅನಭಿಜ್ಞಂ ಪ್ರಗುಣಮನುವಿಧೇಯಂ ಪ್ರಾಪ್ಯ ಪದ್ಮಾಸಹಾಯಂ ಮಹತಿ ಗುಣಸಮಾಜೇ ಮಾನಪೂರ್ವಂ ದಯೇತ್ವಂ ಪ್ರತಿವದಸಿ ಯಥಾರ್ಹಂ ಪಾಪನ ಮಾಮಕಾನಾ ಒಂದೊಂದು ಪಾಪಕ್ಕೂ ಅದಕ್ಕೆ ಅನುಗುಣವಾದ ಪ್ರಮಾಣಪೂರ್ವಕವಾದ ವಾದ ಕಡೆಯಲ್ಲಿ ನಕಶ್ಚಿನ್ನಾಪರಾಧ್ಯತಿ ಅಪರಾಧ್ಯತಿ ಯಾರೂ ಪಾಪ ಮಾಡದೇ ಇರೋರಿಲ್ವಲ್ಲ ಈ ವಿರಿತವಾದ ಈ ರೀತಿಯಾದ ಪ್ರಮಾಣಗಳನ್ನೆಲ್ಲ ತೋರಿಸಿ ಭಗವಂತನ ವಾಕ್ಯವನ್ನೇ ಹಾಗೆಯೇ ಶ್ರೀದೇವಿಯ ವಾಕ್ಯವನ್ನೇ ಅವರ ವಾಕ್ಯಗಳನ್ನೆಲ್ಲ ತೆಗೆದು ಪ್ರಮಾಣದಲ್ಲಿ ಈ ಒಂದೊಂದು ಪಾಪಗಳಿಗೂ ನೀನು ಸೂಕ್ತವಾದ ಉತ್ತರಗಳನ್ನು ಕೊಟ್ಟು ನಮ್ಮನ್ನು ರಕ್ಷಿಸ್ತೀಯೇ ಅನ್ನುವಂತಹ ಒಂದು ಸುಂದರವಾದ ಶ್ಲೋಕ ಮೂವತ್ತ್ನಾಲ್ಕನೇ ಶ್ಲೋಕ ಅನುಭವಿತು ಮಘೌಘಂ ಘಮ್ನಾಲ ಮಾಗಾಮಿಕಾಲ ಪ್ರಶಮಯಿತ ಅಶೇಷ್ರಿಯರ್ನ ಶಕ್ಯಂ ಸ್ವಯಂತಿ ದಯೇ ತ್ವ ಸ್ವೀಕೃತ ಶ್ರೀನಿವಾಸ ಶಿಥಿಲಿತ ಭವೀತಿ ಶ್ರೇಯಸೇ ದಯಾದೇವಿಯೇ ದಯೆ ದಯೇ ಕರಣತ್ರಯಗಳಿಂದ ಕಾಲತ್ರಯಗಳಲ್ಲಿ ಮಾಡಿದ ಪಾಪಸಮೂಹವನ್ನು ಅಶೇಷಂ ಪೂರ್ಣವಾಗಿ ಅನುಭವಿಸು ಅನುಭವಿ ಅನುಭವಿಸಲು ಆಗಾಮಿ ಕಾಲಹ ನ ಅಲಂ ಮುಂದೆ ಬರುವ ಕಾಲವೇ ಕಾಲವೆಲ್ಲ ಅನಂತವಾದ ಕಾಲವು ಸಾಲದು ಇವುಗಳನ್ನು ನಿಷ್ಕ್ರಿಯಾಭಿ ಪ್ರಾಯಶ್ಚಿತ್ತ ಮೊದಲಾದವುಗಳಿಂದ ಅಶೇಷಂ ಪ್ರಶಮಯಿತು ಪೂರ್ಣವಾಗಿ ಶಾಂತಗೊಳಿಸುವುದು ನಾಶ ಮಾಡುವುದು ನ ಶಕ್ಯಂ ಶಕ್ಯವಾಗಿಲ್ಲ ಇತಿ ಹೀಗೆ ನೀನೇ ವಿಚಾರ ಮಾಡಿ ತ್ವ ನೀನು ಸ್ವಯಂ ನೀನಾಗಿಯೇ ಸ್ವೀಕೃತ ಶ್ರೀನಿವಾಸ ನೀನು ಯಾರು ಅಂದರೆ ಶ್ರೀನಿವಾಸನಿಂದ ಸ್ವೀಕರಿಸಲ್ಪಟ್ಟವಳಾಗಿದೆಯಾ ಶಿಥಿಲಿತ ಭವಭೀತಿ ಭವಭೀತಿ ಅಂದರೆ ಸಂಸಾರ ಭಯ ನೀನು ಸಂಸಾರಕ್ಕೆ ಕಾರಣವಾದ ಪಾಪಗಳನ್ನೆಲ್ಲ ಕ್ಷಮಿಸಿ ಭಯವನ್ನು ಹೋಗಲಾಡಿಸಿದವಳಾಗಿ ನೇಯಸೆ ನಮ್ಮ ಶ್ರೇಯಸಿಗೆ ಕಾರಣವಾಗಿ ಜಾಯಸೇ ಆಗ್ತೀಯಾ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾಯಿದ್ದಾರೆ ಆಗಮಗಳಿಗೂ ನ್ಯಾಯಗಳಿಗೂ ಅನುಗುಣವಾಗಿ ಸಮೀಚೀನವಾದ ಉಪಪತ್ತಿಗಳಿಂದ ಅಂದರೆ ಸಕಾರಣಗಳಿಂದ ನಿರ್ಣಯ ಮಾಡಬೇಕಲ್ಲವೇ ನ್ಯಾಯಾಲಯದಲ್ಲಿ ಹಾಗಿದರೆ ನಿಜವಾದ ಅಪರಾಧಗಳಿಗೆ ಕ್ಷಮಾಪಣೆ ಎನ್ನುವುದು ಹೇಗೆ ಸಾಧ್ಯವಾಗುತ್ತೆ ಎನ್ನುವ ಪ್ರಶ್ನೆ ಬರುತ್ತೆ ಆ ಅಪರಾಧಗಳ ಸ್ವರೂಪವೂ ಸಂಖ್ಯೆಯು ಹೇಗಿದೆ ಅಂದರೆ ಅನಂತವಾಗಿದೆಯಂತೆ ದೊಡ್ಡ ದೊಡ್ಡ ಅಪರಾಧಗಳು ಅನೇಕ ಅಪರಾಧಗಳು ಕರ್ಮಗಳನ್ನು ಅನುಭವದಿಂದಲೋ ಇಲ್ಲ ಪ್ರಾಯಶ್ಚಿತ್ತಗಳಿಂದಲೋ ಕಳೆಯಬಹುದು ಆದರೆ ನಮ್ಮ ಕರ್ಮ ಹೇಗಿದೆ ಅಂದರೆ ಒಂದು ಕರ್ಮವನ್ನೇ ಮುಂದೆ ಬರ್ ಬರಲಿರುವ ಎಲ್ಲ ಕಾಲದಲ್ಲಿಯೂ ಅನುಭವಿಸಿದರೂ ಮುಗಿಸಲು ಸಾಧ್ಯವಾಗಿಲ್ಲವಂತೆ ಅದರ ಫಲವನ್ನು ಇನ್ನು ಪ್ರಾಯಶ್ಚಿತ್ತದ ಪ್ರಶ್ನೆಯೇ ಬರೋದಿಲ್ವಲ್ಲ ಎಷ್ಟು ಪ್ರಾಯಶ್ಚಿತ್ತ ಮಾಡಿದರೂ ನಾಶಪಡಿಸಲು ಸಾಧ್ಯವಿಲ್ಲದಷ್ಟು ಪಾಪಗಳನ್ನು ಸೇರಿಸಿದ್ದೀವಿ ನಾವು ಫಲಗಳನ್ನು ಕೊಡುವುದರಲ್ಲಿ ದಕ್ಷನಾದಂತಹ ಶ್ರೀನಿವಾಸದಿಂದಲೂ ಇದಕ್ಕೆ ಸಾಕಷ್ಟು ಫಲ ಕೊಡೋಕ್ಕಾಗ್ತಾ ಇಲ್ಲವಂತೆ ಅಷ್ಟು ನಾವು ಪಾಪಕರ್ಮಗಳನ್ನು ಸೇರಿಸಿಟ್ಟಿದ್ದೀವಿ ಅಂತಹ ನಮ್ಮನ್ನು ದಯಾದೇವಿ ರಕ್ಷಿಸ್ತಾಳೆ ನಮ್ಮನ್ನು ಶ್ರೀನಿವಾಸನ ಪಾದ ಸೇರಿಸಿ ಅವನ ಅವನು ಪೂರ್ಣವಾಗಿ ಕ್ಷಮಿಸಿ ನಮ್ಮನ್ನು ಸ್ವೀಕಾರ ಮಾಡುವಂತೆ ಮಾಡ್ತಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಅನುಭವಿತು ಅಘೌಘಂ ಪಾಪಗಳ ಪ್ರವಾಹ ಅಘ ಓಘ ಅಂದರೆ ಪಾಪಗಳ ಪ್ರವಾಹ ಅದು ಅನುಭವಿಸಿ ಮುಗಿಸುವುದಕ್ಕೆ ನಾ ಅಲಂ ಆಗಾಮಿ ಕಾಲ ಮುಂದೆ ಬರುವ ಅಪರಿಚ್ಛಿನ್ನವಾದ ಅನಂತ ಕಾಲವು ಈ ಪಾಪಕರ್ಮಗಳ ಫಲವನ್ನು ಅನುಭವಿಸೋಕ್ಕೆ ಸಾಲದು ಮತ್ತು ಪ್ರಶಮಯಿತು ಅಶೇಷಂ ಹೋಗಲಿ ಅದನ್ನು ಅನುಭವಿಸೋದಕ್ಕೆ ಕಾಲವಿಲ್ಲ ಅದನ್ನು ನಾಶ ಮಾಡಿಬಿಡೋಣ ಪ್ರಾಯಶ್ಚಿತ್ತಗಳಿಂದ ಅಂತ ಹೇಳಿದ್ರೆ ಅದು ಸಾಧ್ಯವಾಗ್ತಿಲ್ಲ ಅಸಾಧ್ಯವಾದ ವಿಷಯದಲ್ಲಿ ಪ್ರವರ್ತನೆ ಮಾಡಬಾರ್ದು ಅಂತ ನೀನೇ ಹೇಳಿದೀಯ ತಸ್ಮಾದ ಅಪರಿಹಾರಿಯೇರ್ಥೆ ಅರ್ಥೆ ಶೋಚಿತ ಅಂತ ಭಗವಂತನೇ ಹೇಳಿಬಿಟ್ಟ ಹೀಗೆ ಈಗೆಲ್ಲ ನೀನು ವಾದ ಮಾಡ್ತೀಯಾ ಇತಿಹಿ ದಯೆ ಸ್ವಯಂತ್ವಂ ನೀನು ಸಹಜವಾದ ವಾತ್ಸಲ್ಯದಿಂದ ದೋಷ ಅದರ್ಶಿತ್ವ ವಾತ್ಸಲ್ಯ ಅಂದರೆ ನೀನೇ ಪ್ರತಿವಾದ ಮಾಡುವ ಭಾರವನ್ನು ವಹಿಸಿದೀಯ ಅಲ್ಲದೆ ನೀನು ಸ್ವೀಕೃತ ಶ್ರೀನಿವಾಸ ಶ್ರೀನಿವಾಸನಿಂದ ಸ್ವೀಕೃತರಾಗಿದ್ದೀಯೆ ಆದ್ದರಿಂದ ಶಿಥಿಲಿತ ಭವಭೀತಿ ಸಂಸಾರದ ಭಯದ ಶೈಥಿಲ್ಯ ನಮಗೆ ಅತ್ಯಂತ ಅಪೇಕ್ಷಿತವೇ ಆಗಿದೆ ಅದನ್ನು ನೀನು ಅನುಗ್ರಹಿಸ್ತೀಯೇ ನಮ್ಮನ್ನು ಶ್ರೀನಿವಾಸ ಸುಲಭವಾಗಿ ಸ್ವೀಕಾರ ಮಾಡುವಂತೆ ಮಾಡ್ತೀಯ ನೀನು ಹಾಗೆ ನೀನು ಶ್ರೇಯಸೇ ಜಾಯಸೇ ಆದ್ದರಿಂದ ನೀನೇ ನಮ್ಮ ಶ್ರೇಯಸ್ಸಿಗಾಗಿಯೇ ಅವತಾರ ಮಾಡಿದೆಯೇ ದಯಾದೇವಿ ಅದುವೇ ನಿನ್ನ ಅವತಾರದ ಉದ್ದೇಶ ಶ್ರೇಯ ನಿನ್ನ ಅವತಾರದಿಂದಲೇ ನಮಗೆ ಎಲ್ಲ ವಿಧವಾದ ಶ್ರೇಯಸ್ಸು ಉಂಟಾಗುತ್ತೆ ಶ್ರೀನಿವಾಸ ಅವತಾರ ಮಾಡಿದರೆ ಅವನ ಶ್ರೇಯಸ್ಸು ಹೆಚ್ಚು ಹೆಚ್ಚಾಗತ್ತಂತೆ ಅದು ಶ್ರುತಿ ಹೇಳುತ್ತೆ ಸವು ಶ್ರೇಯಾ ಅನ್ಭವತಿ ಜಾಯಮಾನ ಸೇವ ಶ್ರೇಯಾನ್ಭವತಿ ಜಾಯಮಾನ ಅವನು ಜಾಯಮಾನ ಅಂದರೆ ಅವತಾರ ಮಾಡಿದಷ್ಟು ಶ್ರೇಯಾನ್ಭವತಿ ಅವನೇ ಶ್ರೇಯಸ್ಸು ಅವನಿಗೆ ಅತ್ಯಧಿಕವಾಗಿ ಆಗುತ್ತೆ ಶ್ರೇಯಸ್ಸುಳ್ಳವನಾಗಿ ಆಗುತ್ತಾನೆ ಅವತಾರ ಮಾಡಿದಷ್ಟು ತನ್ನ ಶ್ರೇಯಸ್ಸನ್ನು ಹೆಚ್ಚು ಮಾಡಿಕೊಳ್ತಾನೆ ತನ್ನ ಅವತಾರಗಳಿಂದ ಅಂತ ಶ್ರುತಿ ಹೇಳುತ್ತೆ ಆದರೆ ದಯಾದೇವಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಶ್ರೇಯಸಿಗಾಗಿ ಅವತಾರ ಮಾಡ್ತಾಳಂತೆ ಶ್ರೇಯಸೆ ಶ್ರೇಯಸೆ ಜಾಯಸೆ ಅಂತ ಇಲ್ಲಿ ಎಂತಹ ವೈಲಕ್ಷಣ್ಯ ಇದು ಅಂತ ಸ್ವಾಮಿ ದೇಶಿಕನ್ ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾರೆ ದಯಾದೇವಿ ಹೀಗೆ ದಯಾದೇವಿಯ ಸಂಬಂಧದಿಂದಲೇ ಶ್ರೀನಿವಾಸ ದೀನ ಸಂರಕ್ಷಕನಾದನು ಅಂದಮೇಲೆ ದಯೆ ಬಗ್ಗೆ ಹೇಳಬೇಕೆ ಸ್ವರೂಪಾನುರೂಪವಾದಂತಹ ಪುರುಷಾರ್ಥ ಚೇತನರಿಗೆ ದೊರಕಲಿಲ್ವಲ್ಲ ಅಂತ ಚಿಂತನೆ ಮಾಡಿ ದಯಾದೇವಿ ಭಗವಂತನ ಉಪಾಯೈಹಿ ವಿಸ್ಮಾರ್ಯ ಸ್ವಜನಯಸಿ ಅಂತ ಹೇಳಿದ್ರು ಬೇ ವಿಧವಾದ ಉಪಾಯಗಳಿಂದ ಅವನು ತನ್ನವರನ್ನಾಗಿ ಸ್ವೀಕಾರ ಮಾಡುವಂತೆ ನೀನು ಮಾಡ್ತೀಯಲ್ಲ ನಿನ್ನ ಇದೇನು ಚಮತ್ಕಾರ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಹಾಗೆ ಹೇಳಿದ ಹಾಗೆ ಅವನನ್ನು ಪ್ರಸನ್ನಗೊಳಿಸಿ ಶರಣಾಗತರ ಪಾಪಗಳನ್ನೆಲ್ಲ ಪೂರ್ಣವಾಗಿ ಕ್ಷಮಿಸಿ ಅವರನ್ನು ಸ್ವೀಕಾರ ಮಾಡಿ ಮಾಡೋ ಹಾಗೆ ಮಾಡಿ ನಮ್ಮನ್ನು ನಮ್ಮ ಹಿತವಳ ಹಿತವನ್ನು ದಯಾದೇವಿ ಸಾಧಿಸ್ತಾಳೆ ಅಂತ ಹೇಳಿಬಿಟ್ಟು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ ಅನುಭವಿತುಂ ಅಘೌಘಂ ನಾಲಮ ಆಗಾಮಿ ಕಾಲ ಪ್ರಶಮಯಿತು ಅಶೇಷಂ ನಿಷ್ಕ್ರಿಯಾಭಿರ್ನ ಶಕ್ಯಂ ಸ್ವಯಂತಿ ದಯೇತ್ವ ಸ್ವೀಕೃತ ಶ್ರೀನಿವಾಸ ಶಿಥಿಲಿತ ಭವಭೀತಿ ಶ್ರೇಯಸೇ ಜಾಯಸೇ ನಮಃ ನಮ ಶ್ರೇಯಸ್ಸು ಅಂದರೆ ಏನು ಅಂದರೆ ಮೋಕ್ಷವೇ ನಮಗೆ ಶ್ರೇಯಸ್ಸು ಪ್ರೇಯಸ್ಸು ಅಂತ ಉಪನಿಷತ್ತು ಹೇಳುತ್ತೆ ಪ್ರೇಯಸ್ಸು ಅನ್ನೋದು ಈ ಬೇರೆ ವಿಧವಾದ ಒಂದು ಐಶ್ವರ್ಯಗಳು ಇದು ಅದೆಲ್ಲ ಆದರೆ ಶ್ರೇಯಸ್ಸು ಅನ್ನುವುದು ಅದು ಪರಮಪುರುಷಾರ್ಥ ಮೋಕ್ಷವಾದದ್ದು ಅದನ್ನೇ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿತನ್ಮೆ ಅಂತ ಅರ್ಜುನನು ಕೃಷ್ಣನನ್ನು ಕೇಳಿದ ಅವನು ಹೇಳಿದ ಆ ಶ್ರೇಯಸ್ಸು ಅನ್ನುವ ಶಬ್ದವನ್ನೇ ಹಿಡಿದುಕೊಂಡು ಭಗವಂತನು ಪೂರ್ಣವಾಗಿ ಅವನಿಗೆ ಆತ್ಮೋಪದೇಶವನ್ನು ಮಾಡಿದ ಹಾಗೇ ಇಲ್ಲಿ ಶ್ರೇಯಸೇ ಜಾಯಸೇನ ಶ್ರೇಯಸ್ಸು ಅಂದರೆ ನಮ್ಮ ಮೋಕ್ಷಕ್ಕೆ ನೀನು ನಮಗೆ ಮೋಕ್ಷ ದೊರಕಿಸಿಕೊಡುವುದೇ ನಿನ್ನ ಮುಖ್ಯವಾದ ಉದ್ದೇಶ ಅದಕ್ಕೋಸ್ಕರವೇ ನೀ ಅವತಾರ ಮಾಡ್ತೀಯೇ ಅದು ಪರಮಪುರುಷಾರ್ಥ ರೂಪವಾದದ್ದು ಅಂತ ಹೇಳಿಬಿಟ್ಟು ದಯಾದೇವಿಯ ಒಂದು ಆಶ್ಚರ್ಯವಾದ ಅನುಗ್ರಹವನ್ನು ಹೇಗೆಲ್ಲ ಮಾಡ್ತಾಳೆ ದಯಾದೇವಿ ಚೇತನರ ಮೇಲೆ ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾರೆ ද ල්ල දි ලෝක ල අන සන්ධානමන කවිතාර්කික සිම්මහය කල්්‍යයාාන කොුණ ාලනේ ිමතේ ඒකටේශායි විදන්ත ගරබේන මහ ිමතය නිකවවාන්ත ම දේශකායනවා.